हाय स्टूडेंट्स गुड मॉर्निंग प्रीवियस क्लास निम्ग नन्न देश नन्न जन अवंत गद्य पाठव हेतु अदरदु क्वेश्चन आंसर दो पीडीएफ नु कूड ना निम्ग कळसिदिनि ओके अदक्के रिलेटेड आगि अदर हिंदे इरुवंत सैद्धांतिक व्याकरण सैद्धांतिक व्याकरणदोळग निम्ग मूलवागि अथवा बेसिक आगि एनिदे मूलाक्षर वर्णमाले वर्णमाले बे वर्णमाले बे स्वर मत व्यंजन योग वाह स्वर मत व्यंजन योग वाह बे आलरेडी निम्हदी हौदा आलरेडी निम्हदीन इवग ईन स्वर व्यंजन मत योग वाह योग वाह अम अह अनुस्वर अथवा विसर्ग अंत करीती ಇಲ್ಲಿ ಸ್ವರಗಳು ಅಂತಂದಾಗ ಋಸಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತ ಹೇಳಿ ನಾವು ವಿಂಗಡನೆ ಮಾಡ್ತೀವಿ ಆಮೇಲೆ ಋಸಸ್ವರ ಅಂತಂದಾಗ ಇಲ್ಲಿ ಎಷ್ಟು ಬರ್ತಾವ 6 ಬರ್ತಾವ ಅಂದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳು ಆಮೇಲೆ ದೀರ್ಘಸ್ವರ ಅಂತಂದಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳು ಆಮೇಲೆ ಪ್ಲುತಸ್ವರ ಅಂತಂದ್ರೆ ಮೂರು ಮಾತ್ರ ಅಥವಾ ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ अक्षर इन एस चिन्ह अथवा एस सिंबल नावेमती प्लुत स्वर सिंबॉलिक उपयोगस्ती हाँ संकेतवन एस अवंत संकेत ना प्लुत स्वर इन उपयोगस्ती अय्यो राम देवरे अंतर इधन नानेनमी निम्बती क्लास स्वर बे अस्टे नान नेक्स्ट ऐनमी व्यंजन बे नोड़ व्यंजन व्यंजन डेफिनेशन स्वर सहाय स्वर सहाय स्वर सहाय उच्चरिसल्पडुव अक्षर अक्षर स्वर सहाय उच्चरव अक्षर व्यंजनाक्षर अंदा क व्यंजन प्लस अस्कून जिले क अंत हाउदा क व्यंजन प्लस व्यंजनाक्षर अंदा ना यहाँ बेर क ख घ घ नेक्स्ट ना व्यंजनाक्षर बरी गोता इले व्यंजनाक्षर अंदा स्वर सहाय उच्चरव अक्षर हाँ ಇವಾಗ ಎಲ್ಲಾ ವ್ಯಂಜನಾಕ್ಷರಗಳನ್ನು ಇವಾಗ ನಾವು ಏನು ಬರೆಯೋಣ ನೋಡಿ ಫಸ್ಟ್ ಗೆ ಕ ಖ ಗ ಘ ನೆಕ್ಸ್ಟ್ ಣ್ಯ ಅಂತ ಕ ಖ ಗ ಘ ಣ್ಯ नेक्स्ट च छ आमले ज छ छ ने छ छ ज छ ण नेक्स्ट ट ड ढ नेक्स्ट न आमेल त थ थ ध न आमेल नेक्स्ट प भ भ भ
ह ह भ भ म नेक्स्ट य र ल व श श स ह ಮತ್ತೆ ಲ ಈ ತರ ಎಲ್ಲ ವ್ಯಂಜನ ಅಕ್ಷರಗಳನ್ನ ಬರಿತೀವಿ ನಾವು ಹೌದಾ ಈ ವ್ಯಂಜನ ಅಕ್ಷರದೊಳಗ ನಾವು ಏನ್ ಮಾಡ್ತೀವಿ ಅಂದ್ರೆ ಮೂರು ವಿಭಾಗಗಳನ್ನಾಗಿ ಸರಿ ವ್ಯಂಜನಾಕ್ಷರದೊಳಗ ಎರಡು ವಿಭಾಗಗಳನ್ನಾಗಿ ಮಾಡ್ತೀವಿ ಎರಡು ವಿಭಾಗಗಳು ಇಲ್ಲಿ ಇವು ಇಪ್ಪತ್ತೈದು ಒಟ್ಟು ವ್ಯಂಜನಾಕ್ಷರಗಳಂದಾಗ ಎಷ್ಟು ಬರ್ತಾವ ಮೂವತ್ನಾಲ್ಕು ಹೌದಾ ಈ ಮೂವತ್ನಾಲ್ಕು ಅಂತಂದಾಗ ಈ ಇಪ್ಪತ್ತ ಐದು वर्गीय व्यंजन अदाव वर्गीय व्यंजन व्यंजन नेक्स्ट इलेव अवर्गीय व्यंजन इष्टेन अवर्गीय व्यंजन अवर्गीय व्यंजन व्यंजन अंत नावेमती करी हाँ वर्गीय मत अवर्गीय व्यंजन अंत करी इले वर्गीय इप्त अवर्गीय आमले मूवत्कु अक्षर आगता हो ಆಮೇಲೆ ಇದ್ರೊಳಗ ಯಾವ ತರ ವಿಧಗಳು ಬರ್ತಾವ ಅನ್ನೋದನ್ನ ನಾವು ಇವಾಗ ನೋಡೋಣ ಇದ್ರೊಳಗ ಮತ್ತೆ ಯಾವ್ಯಾವ ವಿಧಗಳನ್ನ ಮಾಡ್ತೀವಿ ಅನ್ನೋದನ್ನ ನೋಡೋಣ ಮತ್ತೆ ಇನ್ನು ಎಷ್ಟು ವಿಧಗಳು ಬರ್ತಾವ ಅಲ್ಪಪ್ರಾಣ ಮತ್ತೆ ಮಹಾಪ್ರಾಣ ಅಂತ ಹೇಳಿ ಕರಿತೀವಿ ಆಮೇಲೆ ಇನ್ನೊಂದೇನು ಅನುನಾಸಿಕ ಅಂತ ಹೇಳಿ ಕರಿತೀವಿ ಇಲ್ಲಿ ವ್ಯಂಜನಗಳು ಫಸ್ಟಿಗೆ ಚಾಟ್ ಹಾಕೋಣ व्यंजन व्यंजन चाट हाक्रे वर्गीय वर्गीय व्यंजन हाँ वर्गीय व्यंजन इपत् मत विध बताव मूर् विध बता विध बताव अल्पप्राण महाप्राण आमेल इनप अंद्र अनुनासिक इन अनुनासिक अवर्गीय व्यंजन अवर्गीय व्यंजन व्यंजन होना ಇದಿಷ್ಟು ನೋಡಿದ್ವಿ ನಾವು ಈ ಅಲ್ಪಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಅಂದ್ರೆ ಏನು ಅಂತ ನಾವು ಇವಾಗ ಏನು ಮಾಡೋದು ನೋಡೋಣ ಇಲ್ಲಿ ಅಲ್ಪ ಅಂತಂದ್ರೆ ಏನು ಕಡಿಮೆ ಅಲ್ಪ ಅಂತಂದ್ರೆ ಏನು ಕಡಿಮೆ ಇಲ್ಲಿ ಪ್ರಾಣ ಅಂತಂದ್ರೆ ಏನು ಉಸಿರು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಏನಂತ ಕರೀತೀವಿ ನಾವು ಅಲ್ಪಪ್ರಾಣ ಅಂತ ಹೇಳಿ ಏನು ಮಾಡ್ತೀವಿ ಕರೀತೀವಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ದೊಳಗೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ದೊಳಗೆ पेज नंबर एस्टप अंदर पेज नंबर एस्टू 21 पेज नंबर 21 ट्वेंटी वन इली अल्पप्राण अल्पप्राण अंदर क च ट त प ई फस्टने सालीन अक्षर आमले ग ज ड द ब ई अक्षर ಕ ಚ ಟ ತ ಪ ಮತ್ತೆ ಗ ಜ ಡ ದ ಬ ಇವುಗಳು ಏನಪ್ಪ ಅಂದ್ರೆ ಇವು ಅಲ್ಪಪ್ರಾಣ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳು ಹೌದಾ ಇವಾಗ ಇಲ್ಲಿ ಏನು ಮಾಡೋಣ ಡೆಫಿನಿಷನ್ ಅನ್ನು ಬರೆಯಿರಿ ಡೆಫಿನಿಷನ್ ನೋಡಿಲೆ ಅಲ್ಪಪ್ರಾಣ ಹೌದಾ ಕಡಿಮೆ ಉಸಿರಿನಿಂದ ಕಡಿಮೆ ಉಸಿರಿನಿಂದ
ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದಾ? ಅಕ್ಷರಗಳು ಅವ ಏನಂತ ಕರಿತೀವಿ ನಾವು? ಅಲ್ಪಪ್ರಾಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ ಯಾವುವು? ಕ, ಚ, ಟ, ಪ, ಪ. ಕ, ಚ, ಟ, ಪ. ಆಮೇಲೆ ನೆಕ್ಸ್ಟ್ ಯಾವುದು? ಗ, ಜ, ಡ, ದ. ನೆಕ್ಸ್ಟ್ ಯಾವುದು? ಪ. ಈ ಅಕ್ಷರಗಳು ಇವೇನು? ಅಲ್ಪಪ್ರಾಣ. ಎಷ್ಟು ಅದಾವೆ ಇವ? ಟೆನ್. ಆಮೇಲೆ ಅಲ್ಪಪ್ರಾಣ ಅಂತ ಆಯ್ತು. ಇವಾಗ ನೆಕ್ಸ್ಟ್ ಏನು? ಮಹಾಪ್ರಾಣ. ನೆಕ್ಸ್ಟ್ ಏನಿಲ್ಲಿ? ಮಹಾಪ್ರಾಣ. ಇಲ್ಲಿ ಮಹಾಪ್ರಾಣ ಅಂತಂದಾಗ ಹೆಚ್ಚು ಉಸಿರಿನ ಸಹಾಯದಿಂದ. ಮಹಾ ಅಂತಂದ್ರೆ ಏನಿಲ್ಲ? ಹೆಚ್ಚು. ಹೆಚ್ಚು ಉಸಿರಿನ, ಹೆಚ್ಚು ಉಸಿರಿನ ಸಹಾಯದಿಂದ, ಸಹಾಯದಿಂದ ಉಚ್ಚರಿಸಲ್ಪಡುವ, ಉಚ್ಚರಿಸಲ್ಪಡುವ ಅಕ್ಷರಗಳು, ಅಕ್ಷರಗಳು. ಇಲ್ಲಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅಂತಂದಾಗ ಯಾವ ಬರ್ತ ಹೇಳ್ರಿ? ಖ, ಛ, ಠ, ಥ. ನೆಕ್ಸ್ಟ್ ಪ. ಆಮೇಲೆ ಘ, ಝ, ಢ, ಧ. ಆಮೇಲೆ ಬ. ಇವು ಎಷ್ಟು ಅದಾವ? ಹತ್ತು ಅದಾವ. ಹೌದಾ? ಉದಾಹರಣೆ, ಉದಾಹರಣೆ ಯಾವ ಬರ್ತಾವ? ನೆಕ್ಸ್ಟ್ ಖ, ಛ, ಆಮೇಲೆ ಠ, ಥ, ಆಮೇಲೆ ಫ. ಖ, ಛ, ಠ, ಥ, ಫ ಅಂದ್ರೆ ವ್ಯಂಜನಾಕ್ಷರದ ಎರಡನೇ ಸಾಲು ಅಥವಾ ಎರಡನೇ ವರ್ಗ ಅಂತೇಳಿ ಕರಿತೀವಿ ನಾವು. ಪೂರ್ತಿ ಒಟ್ಟು ಐದು ವರ್ಗಗಳನ್ನಾಗಿ ಮಾಡ್ತೀವಿ. ಪ್ರಥಮ ವರ್ಗ, ದ್ವಿತೀಯ ವರ್ಗ, ತೃತೀಯ ವರ್ಗ, ಆಮೇಲೆ ಚತುರ್ಥ ವರ್ಗ, ಪಂಚಮ ವರ್ಗ ಅಂತ ಹೇಳಿ ಮಾಡ್ತೀವಿ. ಹೌದಾ? ಆಮೇಲೆ ನೆಕ್ಸ್ಟ್ ಯಾವುದು? ಧ. ಆಮೇಲೆ ಝ. ನೆಕ್ಸ್ಟ್ ಢ, ಧ. ನೆಕ್ಸ್ಟ್ ಭ. ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಈ ವ್ಯಂಜನಾಕ್ಷರಗಳನ್ನ ಮಹಾಪ್ರಾಣವಾಗಿ ವಿಂಗಡಣೆ ಮಾಡ್ತೀವಿ. ಅಲ್ಪಪ್ರಾಣ ಮತ್ತೆ ಮಹಾಪ್ರಾಣ. ಇನ್ನೊಂದು ಯಾವ್ದು ಬರ್ತದೆ ಹೇಳ್ರಿ? ಅನುನಾಸಿಕ. ಇಲ್ಲಿ ಅನುನಾಸಿಕ ಅಂತಂದಾಗ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಕ್ಕೆ ನಾವೇನ್ ಏನಂತೀವಿ ಅಂದ್ರೆ ಅನುನಾಸಿಕ ಅಂತ ಹೇಳಿ ಕರಿತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಕ್ಕೆ ಏನಂತ ಕರಿತೀವಿ ನಾವು? ಅನುನಾಸಿಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಲ್ಲಿ, ಜ್ಞ, ನ, 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 ಮ. ಹೌದಾ? ಜ್ಞ, ನ, ನ, ನ. ನೆಕ್ಸ್ಟು ಮ. ಐದಾದ್ವು ಅಂದ್ರೆ ಇಲ್ಲಿ ಅಲ್ಪಪ್ರಾಣ ಎಷ್ಟಾದ್ವು? ಐದಾದ್ವು. ಆಮೇಲೆ ಮಹಾಪ್ರಾಣ ಎಷ್ಟಾದ್ವು? ಸಾರಿ, ಅಲ್ಪಪ್ರಾಣ ಎಷ್ಟಾದ್ವು? ಹತ್ತಾದ್ವು. ಆಮೇಲೆ ಮಹಾಪ್ರಾಣ ಎಷ್ಟಾದ್ವು? ಹತ್ತಾದ್ವು. ಅನುನಾಸಿಕ ಎಷ್ಟದಾವ? ಐದು ಅದಾವ. ಒಟ್ಟು ಟೋಟಲ್ ಇಲ್ಲಿ ವರ್ಗೀಯ ಅಂತಂದಾಗ ಎಷ್ಟಾದ್ವು? ಇಪ್ಪತ್ತೈದು ಆದ್ವು. ಓಕೆ. ಆಮೇಲೆ ಅವರ್ಗೀಯ ಅಂತಂದಾಗ ಇವು ಏನಾಗ್ತಾವ? ಇದಿಷ್ಟು ಒಂಬತ್ತು ಬರ್ತಾವ. ಎರಲ, ವಶ, ಶ, ಸ, ಹ, ಳ. ಇದಿಷ್ಟು ಏನು ನಿಮ್ಗೆ ವ್ಯಾಕರಣಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಅಂಶ. ಏನು ಸ್ವರಗಳನ್ನು ಫಸ್ಟಿಗೆ ಅವಾಗ ಹೇಳಿನಿ, ಸ್ವರಗಳ ವಿಧಗಳನ್ನು ಕೂಡ ಹೇಳಿನಿ. ಆಮೇಲೆ ಅದ್ರದ್ದು ಅಂದ್ರೆ ಡೆಫಿನಿಷನ್ ಅನ್ನು ಕೂಡ ನಿಮ್ಗೆ ಬರ್ಸೈತಿ ಮತ್ತೆ ಹೇಳೈತಿ. ಇವಾಗ ಇನ್ನೊಂದ್ಸತಿ ವ್ಯಂಜನಗಳು. ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಇದ್ರೊಳಗೆ ವರ್ಗೀಯ ಮತ್ತೆ ಅವರ್ಗೀಯ ಅಂತ ಡಿವೈಡ್ ಮಾಡ್ತೀವಿ. ಇಲ್ಲಿ ವರ್ಗೀಯ ಅಂದಾಗ ಮೂರು ಬರ್ತಾವ, ಆಮೇಲೆ ಅವರ್ಗೀಯ ಅಂದಾಗ ಒಟ್ಟು ಅಕ್ಷರಗಳು ಒಟ್ಟು ಒಂಬತ್ತು
ಬರ್ತಾವ. ಇಲ್ಲಿ ವರ್ಗೀಯ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ, ಇದಿಷ್ಟು ನೆನಪಿಟ್ಕೋರಿ. ಅಲ್ಪ ಪ್ರಾಣ ಅಂತಂದ್ರೆ ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಆಮೇಲೆ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಅವು ಯಾವ್ಯಾವ ಅಂತ ನಾನು ಆಲ್ರೆಡಿ ನಿಮ್ಗೆ ಬರ್ಸಿನಿ. ಆಮೇಲೆ ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಇವಕ್ಕೆಲ್ಲ ಇದನ್ನ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಏನು ನಾನು ಗ್ರಾಮರ್ ಹೇಳ್ತೀನಿಲ್ಲ ಇದ್ರದ್ದೆಲ್ಲ PDFನ ಕಳಿಸ್ತೀನಿ ನಿಮ್ಗೆ. HWದೊಳಗೆ ನಾನೇನು ನಿಮ್ಗೆ ಚಾರ್ಟ್ ಹಾಕ್ತೀನಲ್ಲ ಇದಿಷ್ಟು ಚಾರ್ಟ್ ಬರೀರಿ. ಆಮೇಲೆ ಏನು ಡೆಫಿನಿಷನ್ ಬರೆಸಿದ್ದೀನಲ್ಲ ಅದನ್ನು ಕೂಡ ಡೆಫಿನಿಷನ್ ಬರೆದು ಆ ಅಕ್ಷರಗಳಿಗೆ ಉದಾಹರಣೆಗಳನ್ನು ಬರೀರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ನೆಕ್ಸ್ಟ್ ಲೆಸನನ್ನು ಹೇಳ್ತೀನಿ. ಓಕೆ.